ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿದೆ. ನಾವು 12 ಗೆಳತಿಯರು ಸೇರಿ ಬೇರೆ ಬೇರೆ ವಿಧದ ರುಚಿ ಹಾಗೂ ಆರೋಗ್ಯಕರವಾದ ಬೆಲ್ಲದ ಉಂಡೆಗಳನ್ನು ಮಾಡಿ ತೋರಿಸಿದ್ದೇವೆ. ಅದರಲ್ಲಿ ನಾನು ಲಡ್ಡಿಗೆ ಉಂಡೆಯನ್ನು ಮಾಡುತ್ತಿದ್ದೇನೆ. ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಗೆಳತಿಯರು ಮಾಡಿದ ಉಂಡೆಗಳ ರೆಸಿಪಿಯ ಲಿಂಕ್ಸನ್ನು ಹಾಕಿದ್ದೇನೆ. ಬನ್ನಿ, ಲಡ್ಡಿಗೆ ಉಂಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1/2 teaspoon ಉಪ್ಪನ್ನು ಹಾಕಿದ್ದೇನೆ, ಹಾಗೂ 1/4 cup ನೀರನ್ನು ಹಾಕಿದ್ದೇನೆ. ಉಪ್ಪನ್ನು ಕರಗಿಸಿಕೊಳ್ಳಿ. ಈಗ 2 tea cup ಕಡಲೆ ಹಿಟ್ಟನ್ನು ಹಾಕೋಣ. ಕಡಲೆ ಹಿಟ್ಟನ್ನು ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀರನ್ನು ಕಡಲೆ ಹಿಟ್ಟಿನ ಪ್ರಮಾಣವನ್ನು ನೋಡಿಕೊಂಡು ಹಾಕಬೇಕು. ನಾನಿಲ್ಲಿ 2 cup ಕಡಲೆ ಹಿಟ್ಟಿಗೆ 1/2 cup ನೀರನ್ನು ತೆಗೆದುಕೊಂಡಿದ್ದೇನೆ. ಈ ಹದದಲ್ಲಿ ಹಿಟ್ಟನ್ನು ತಯಾರು ಮಾಡಿಕೊಳ್ಳಿ. ಈಗ ರೆಡಿಯಾಗಿದೆ. ಮತ್ತೊಂದು ಕಡೆ ಬೆಲ್ಲದ ಪಾಕವನ್ನು ರೆಡಿ ಮಾಡಿಕೊಳ್ಳೋಣ. ಪಾತ್ರೆಯನ್ನು ತೆಗೆದುಕೊಂಡು 1 cup ಬೆಲ್ಲವನ್ನು ಕಾಯಲು ಇಡಿ. ಎರಡು 2 teaspoon ಎಳ್ಳನ್ನು ಚೆನ್ನಾಗಿ ಹುರಿದು ಇಟ್ಟುಕೊಳ್ಳಿ. ನಾಲ್ಕರಿಂದ 5 ಯಾಲಕ್ಕಿಯನ್ನು ಹಾಕಿ ಪೌಡರ್ ಮಾಡಿಕೊಳ್ಳೋಣ. ಯಾಲಕ್ಕಿ ಪೌಡರ್ ರೆಡಿಯಾಗಿದೆ. ಬೆಲ್ಲ ಕುದಿಯುತ್ತಿದೆ, ಎಳೆ ಪಾಕವನ್ನು ಮಾಡಿಕೊಳ್ಳಬೇಕು. ಈಗ ನಾವಿದು ಎಳೆ ಪಾಕ ಆಗಿದೆಯೇ ಇಲ್ಲವೇ ಎಂದು ನೋಡೋಣ. ಅದನ್ನು ನೋಡಲು 1/4 lota ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ 1 hunda ಬೆಲ್ಲವನ್ನು ಹಾಕಿ, ಬೆಲ್ಲವು ನೀರಲ್ಲಿ ಸ್ಪ್ರೆಡ್ ಆದರೆ ಇನ್ನೂ ಪಾಕ ಆಗಿಲ್ಲ ಅಂತ ಅರ್ಥ. ಅದು ಈಗ ಒಟ್ಟುಗೂಡಿಸೋಕೆ ಬಂದರೆ ಪಾಕ ಸರಿ ಇದೆ ಅಂತ ಅರ್ಥ. ಈಗ ಇದು ಪಾಕ ಬಂದಿದೆ. ಫ್ಲೇಮನ್ನು ಆಫ್ ಮಾಡಿಕೊಳ್ಳಿ. ಇದಕ್ಕೆ ಹುರಿದ ಎಳ್ಳನ್ನು ಮತ್ತು ಯಾಲಕ್ಕಿ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾವೀಗ ಕಡಲೆ ಹಿಟ್ಟನ್ನು ಈ ರೀತಿಯಾಗಿ ಕರೆದುಕೊಳ್ಳೋಣ. ಎಣ್ಣೆಯನ್ನು ಬಿಸಿ ಮಾಡಲು ಇಡಿ. ಈಗ ಇದು ಬಂಡಿಯು ಕಾದಿದೆ. ನಾನು ಇದಕ್ಕೆ ಈ ಜಾಲಿ ಸೌಟಿನಲ್ಲಿ ಕಡಲೆ ಹಿಟ್ಟನ್ನು ಈ ರೀತಿಯಾಗಿ ಬಿಟ್ಟು ಕರೆಯುತ್ತಿದ್ದೇನೆ. ಲಡ್ಡಿಗೆ ಉಂಡೆಯನ್ನು ಮಾಡುವ ಸಾಣಿಗೆ ಸಿಗುತ್ತದೆ. ಆ ಸಾಣಿಗೆ ಇಲ್ಲದಿದ್ದಲ್ಲಿ ನಾವು ಈ ರೀತಿಯಾಗಿಯೂ ಮಾಡಬಹುದು. ಇದು ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಮತ್ತೊಮ್ಮೆ ತೋರಿಸುತ್ತಿದ್ದೇನೆ. ಹಿಟ್ಟನ್ನು ಈ ರೀತಿಯಾಗಿ ಕರೆದುಕೊಳ್ಳಬೇಕು. ಕಡಲೆ ಹಿಟ್ಟು ಹಿಟ್ಟಿನ ಹದ ಸರಿ ಇರಬೇಕು. ತುಂಬ ದಪ್ಪ ಆದ್ರೂ ಸೌಟಿನಿಂದ ಇಳಿಯುವುದಿಲ್ಲ, ತುಂಬ ತೆಳ್ಳಗಾದ್ರೂ ಫ್ಲ್ಯಾಟ್ ಆಗಿ ಬಿಡುತ್ತೆ. ನೀವು ಕಡಲೆ ಹಿಟ್ಟಿನ ಬದಲು ಕಡಲೆಬೇಳೆಯನ್ನು ಕೂಡ ನೆನೆಸಿ ಗ್ರೈಂಡ್ ಮಾಡಿ ಈ ಹಿಟ್ಟಿನ ಹದಕ್ಕೆ ತಯಾರು ಮಾಡಿಕೊಳ್ಳಬಹುದು. ತಯಾರು ಮಾಡಿಕೊಂಡ ಬೆಲ್ಲದ ಪಾಕಕ್ಕೆ ಬಿಸಿ ಇರುವಾಗಲೇ ಕರೆದ ಕಾಳುಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾಳುಗಳನ್ನು ಬಿಸಿ ಇರುವಾಗಲೇ ಪಾಕಕ್ಕೆ ಹಾಕಬೇಕು.
ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಸಿ. ಉಂಡೆ ಕಟ್ಟುವುದಕ್ಕೂ ಚೆನ್ನಾಗಿ ಬರುತ್ತದೆ ಹಾಗೂ ತಿನ್ನುವುದಕ್ಕೂ ಕೂಡ ರುಚಿಯಾಗಿರುತ್ತದೆ. ಈ ಲಡ್ಡಿಗೆ ಉಂಡೆಯು ಲಕ್ಷ್ಮಿ ಹಾಗೂ ಗೌರಿಗೆ ಶ್ರೇಷ್ಠವಾದ ಮತ್ತು ಪ್ರಿಯವಾದ ಉಂಡೆ ಎನ್ನಲಾಗುತ್ತದೆ. ಮಲೆನಾಡಿನಲ್ಲಿ ಚೌತಿ ಹಬ್ಬದಂದು ಇಲ್ಲವೇ ಗೌರಿ ಹಬ್ಬದಂದು ಈ ಉಂಡೆಯನ್ನು ಕಂಪಲ್ಸರಿ ಮಾಡುತ್ತಾರೆ. ಈ ಲಡ್ಡಿಗೆಯನ್ನು ಹೀಗೆ ಉಂಡೆ ಕಟ್ಟದೆ ತಿನ್ನಬಹುದು, ಇಲ್ಲವೇ ಈ ರೀತಿಯಾಗಿ ಉಂಡೆಗಳನ್ನು ಮಾಡಿಕೊಂಡು ತಿನ್ನಬಹುದು. ಬಹಳ ರುಚಿಯಾದ ಆರೋಗ್ಯಕರವಾದ ಲಡ್ಡಿಗೆ ಉಂಡೆಯು ರೆಡಿಯಾಗಿದೆ. ನನ್ನ ಗೆಳತಿಯರು ಮಾಡಿದ ಬೇರೆ ಬೇರೆ ವಿಧದ ಆರೋಗ್ಯಕರ ಉಂಡೆಯ ರೆಸಿಪಿಯನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ. ನೋಡಿ, ಟ್ರೈ ಮಾಡಿ.